ಕಾರ್ಮಿಕರ ಸುಲಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ ನಿನ್ನೆಯಿಂದಾನೂ ಕೂಡ ವಾಯ್ಸ್ ರೈಸ್ ಮಾಡಿತ್ತು. ಕಾರ್ಮಿಕರಿಗೆ ಇಂತ ಹಿಂಸೆ ಕೊಡಬೇಡಿ ನೀವು, ಇದು ಕ್ರೂರ ಅಮಾನವೀಯ ಅಂತ ನಿನ್ನಿಂದ ಕೂಡ ಮಾತನಾಡ್ತಾ ಇತ್ತು. ಇದೀಗ ಮೊನ್ನೆ ಹೇಳಿದ್ರು ಫ್ರೀ ಫ್ರೀ ಆಗಿ ಹೋಗಬಿಡಿ ನೀವು ಕಾರ್ಮಿಕರು ನಿಮ್ಮ ಊರುಗಳಿಗೆ ಅಂತ ಹೇಳಿ. ನಿನ್ನೆ ಕೇಳಿದ್ರೆ ಪುಟ್ಟ ಪುಟ್ಟ ಮಕ್ಕಳಿವೆ, ವಯಸ್ಸಾದವರು ಇದ್ದಾರೆ, ಕಾರ್ಮಿಕರು ಇದ್ದಾರೆ, ಹೆಂಗಸರು ಇದ್ದಾರೆ, ಅವರನ್ನ ಕೂರಿಸ್ಕೊಂಡು ಇಲ್ಲ ಡಬಲ್ ಕೊಡಿ, ರಾಯಚೂರಿಗೆ 1200 ರೂಪಾಯಿ ಕೊಡಿ, 6 ಜನ ಇದ್ದರೆ 7200 ಕೊಡಿ ಎಲ್ಲ ಮಾತನಾಡ್ತಾ ಇದ್ರಲ್ಲ. ಇದೀಗ ಸುವರ್ಣ ನ್ಯೂಸ್ ಇದರ ಬಗ್ಗೆ ಧ್ವನಿಯನ್ನ ಎತ್ತಿದ ಮೇಲೆ ಕೆಎಸ್ಆರ್ಡಿಸಿ ಎಚ್ಚೆತ್ತುಕೊಳ್ತಾ ಇದೆ. ಸಾಮಾನ್ಯ ದರ ಇಲ್ಲಿವರೆಗೆ ಓಡಾಡಲಿಕ್ಕೆ ಎಷ್ಟು ದರವನ್ನ ಇಟ್ಟಿದ್ರು ಅಂತ ದರವನ್ನ ಇಲ್ಲಿ ನಿಗದಿಪಡಿಸಲಾಗ್ತಾ ಇದೆ. ಕಾರ್ಮಿಕರಿಗೆ ಒಂದು ಕಡೆ ಮಾತ್ರ ದರದಿ ನಿಗದಿ ಮಾಡ್ತಾ ಇದ್ದಾರಂತೆ, ಮತ್ತೊಂದು ಕಡೆಯ ದರವನ್ನ ಯಾರು ಭರಿಸುತ್ತಾರೆ? ಕಾರ್ಮಿಕ ಇಲಾಖೆನೇ ಭರಿಸುತ್ತಂತೆ. ಟ್ವಿಟರ್ ನಲ್ಲಿ ಕೆಎಸ್ಆರ್ಡಿಸಿ ಕಡೆಯಿಂದ ಈ ಸ್ಪಷ್ಟನೆ ಸಿಕ್ಕಿದೆ. ಸುವರ್ಣ ನ್ಯೂಸ್ ನ ವರದಿ ಬಳಿಕ ಕೆಎಸ್ಆರ್ಡಿಸಿ ಕಡೆಯಿಂದ ಈ ಸ್ಪಷ್ಟನೆ ಸಿಗ್ತಾ ಇದೆ. ನೋಡಿ, ಶ್ರೀಮಂತರು ಎನ್ಆರ್ಐಗಳು ಫ್ರೀ ಏರ್ಲಿಫ್ಟ್ ಮಾಡ್ಬಿಡ್ತೀವಿ, ನಮ್ಮ ಜನನ ಕರ್ಕೊಂಡು ಬಂದು ಬಿಡ್ತೀವಿ ಅಂತ ನ್ಯಾಯ ಮಾತನಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ? ಇಂಥ ಸಂದರ್ಭದಲ್ಲಿ ಇಂಥ ಕಾರ್ಮಿಕರನ್ನ ಫ್ರೀಯಾಗಿ ಕಳಿಸಿದ್ರು ದೊಡ್ಡ ತಪ್ಪೇನಾಗ್ತಾ ಇರಲಿಲ್ಲ. 40 ದಿನಗಳ ಲಾಕ್ಡೌನ್ಗಿಂತ ಮುಂಚೆ ಸ್ವಲ್ಪ ಅಲ್ಪ ಸ್ವಲ್ಪ ಹಣ ಇರ್ತಾ ಇತ್ತು, ಹೋಗ್ತಾ ಇದ್ರು ಅವ್ರು ಅಕಸ್ಮಾತ್ ಅವತ್ತೇ ಹೇಳಿದ್ದಿದ್ರೆ. ಈಗೇನು ಮಾಡಿದ್ದಾರೆ ಈ ಎಂಪ್ಲಾಯೀಸ್ ಎಲ್ಲ ಹೋಗ್ಬಿಟ್ರೆ ಗತಿ ಏನು? ನೋಡಿ, ಇದರಲ್ಲಿ ಎರಡು ವಿಚಾರ ಇದೆ. ಒಂದು, ಅವ್ರಿಗೆ ಏನು ಸಾಮಾನ್ಯ ದರ ಇತ್ತು ಅದರಲ್ಲೇ ಫಿಕ್ಸ್ ಮಾಡಬೇಕಾಗಿತ್ತು, ಅದಕ್ಕಿಂತ ದೊಡ್ಡ ವಿಚಾರ ಏನು ಅಂತ ಹೇಳಿದ್ರೆ ಉಚಿತವಾಗಿ ಹೋಗ್ಲಿಕ್ಕೆ ಬಿಡಬೇಕಾಗಿತ್ತು. ಕೆಲವರು ರಾಜಕೀಯ ಏನು ಗೊತ್ತಾ, ಈಗ ಎಂಪ್ಲಾಯೀಸ್ಗೆ ಏನಾರು ಫ್ರೀ ಹೋಗ್ಲಿಕ್ಕೆ ಬಿಟ್ಬಿಟ್ರೆ ಇದ್ಬದ್ ಎಲ್ಲ ಎಂಪ್ಲಾಯೀಸು ಬೆಂಗಳೂರಿಂದ ಖಾಲಿ ಆಗಿಬಿಡ್ತಾರೆ, ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಯಾರೂ ಇರಲ್ಲ. ಇದಾ ಕೊರೋನಾ ಕಾಲದಲ್ಲಿ ಮಾಡ್ತಕ್ಕಂತಹ ನ್ಯಾಯ ತರ್ಕ ಇದಾಗಬೇಕಾ? ಅರೆ, ಮತ್ತೆ ಬೆಂಗಳೂರಲ್ಲಿ ಕೆಲಸ ಶುರುವಾದ್ರೆ ಬರ್ತಾರ್ರಿ, ಅವರು ಕೆಲಸ ನಂಬ್ಕೊಂಡ್ತಾನೆ ಜೀವನ ಮಾಡ್ತಿರೋದು, ಊರಲ್ಲಿ ಹಾಗೆ ಇರ್ಲಿಕ್ಕೆ ಆಗತ್ತಾ? ಎಷ್ಟು ದಿನ ಇರ್ಬೋದು ರೇಷನ್ ಅಕ್ಕಿ ತಿಂದ್ಕೊಂಡು? ಆಗಲ್ಲ ತಾನೆ. ಬೆಂಗಳೂರಲ್ಲಿ ಕೆಲಸ ಶುರುವಾದ್ರೆ ಬರಲೇಬೇಕು, ಅವರು ಏನೋ ಒಂದು ಭಯದಲ್ಲಿದ್ದಾರೆ, ಊರಿಗೋದೊಂದು ಆಸರೆ ಸಿಗಬಹುದು, ತಮ್ಮವ್ರು ನೋಡಬೇಕು ಅಂತ ಇರುತ್ತೆ ಅವ್ರಿಗೆ. ವಯಸ್ಸಾದವ್ರು ಯಾರಿದ್ದಾರೋ, ಸಹೋದರ ಸಹೋದರಿ ಯಾರು ಕಾಯ್ತಾ ಇದ್ದಾರೋ ಗೊತ್ತಿಲ್ಲ. ಇದರ ಮಧ್ಯೆ ಫ್ರೀಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಜನ ಎಲ್ಲ ಕಂದಾಯ ಭವನದ ಮುಂದೆ ಬಂದರೆ ಅವ್ರ ಬಳಿ ಹಣ ವಸೂಲಿ ಮಾಡಿದ್ದಾರೆ ನಿನ್ನೆ, ಡಬಲ್ 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 ಡಬಲ್. ಇವತ್ತೆಲ್ಲ ನಾವು ವಾಯ್ಸ್ ಎಲ್ಲ ರೈಸ್ ಮಾಡಾದ ಮೇಲೆ ಈಗ ಒಂದು ಕಡೆ ದರವನ್ನು ನಾವು ಫಿಕ್ಸ್ ಮಾಡ್ತಾ ಇದ್ದೀವಿ, ಆ ಕಡೆಯಿಂದ ಬರೋ ದರವನ್ನು ಕಾರ್ಮಿಕ ಇಲಾಖೆ ಕೊಡಲಿ ಅಂತೇಳಿ ಕೆಎಸ್ಆರ್ಡಿಸಿ ಟ್ವೀಟ್ ಮಾಡ್ತಾ ಇದೆ. ಸಚಿವರು ಗಮನಿಸಬೇಕು ಇದನ್ನು, ಕೊರೋನಾ ಕಾಲದಲ್ಲಿ ಕೆಎಸ್ಆರ್ಡಿಸಿ ಹೇಗೆ ನಡೆದುಕೊಂಡಿದೆ, ಇತಿಹಾಸ ಮರೆಯಲ್ಲ ರೀ, ಇದನ್ನು ಇತಿಹಾಸ ಮರೆಯಲ್ಲ, ಎರಡು ಜನರೇಷನ್ ಮರೆಯಲ್ಲ. ನೀವು ಮಾಡ್ತಿರೋ ಕೆಲಸವನ್ನು ಕೆಟ್ಟ ಕೆಲಸ ಇದು, ಕೆಟ್ಟ ಕೆಲಸ ಇದು. ಬಡ ಕಾರ್ಮಿಕರ ಶೋಷಣೆ, ಮಕ್ಕಳ ಶೋಷಣೆ ಮಾಡ್ತಿರಲ್ರಿ, ಮಕ್ಕಳ ಶೋಷಣೆ. ನಿನ್ನೆಂದು ಹೇಳಿದ್ಮೇಲೆ ಏನು ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಿ, ಒಂದು ಕಡೆ ದರ ನಿಗದಿ ಮಾಡ್ತಾ ಇದ್ದೀರಿ, ಈಗ ಫ್ರೀ ಬಿಡಬೇಕಾಗಿತ್ತು ಈ ಟೈಮಲ್ಲಿ. ಇದರಿ ಮಾನವೀಯತೆ ಅಂತ ಕರೆಯೋದು? ಅಲ್ಲಿ ಅಕ್ಕಿ ಕೊಟ್ಟೆ, 2 ಕೆ ಜಿ ಆಲೂಗಡ್ಡೆ ಕೊಟ್ಟೆ, ಈರುಳ್ಳಿ ಕೊಟ್ಟೆ, ಅಲ್ಲ ರೀ, 1200 ರೂಪಾಯಿ ಬಡ ಕಾರ್ಮಿಕರು ವಸೂಲಿ ಮಾಡಬಹುದಾ? ನೀವು ಏನು ಎಂಪ್ಲಾಯೀಸ್ ಇಲ್ಲಿಂದ ಅಲ್ಲಿ ಹೋಗ್ಬಿಡ್ತಾರೆ ಅಂತ ಹೇಳಿ ತಡಿತಾ ಇದ್ದೀರಾ? ದರ ಜಾಸ್ತಿ ಮಾಡಿಬಿಟ್ಟು ಎಷ್ಟು ದಿನ ತಡಿತೀರಿ ನೀವು? ಎಷ್ಟು ದಿನ ತಡೆಯಬಲ್ಲರಿ? ಈಗ ಸ್ಪಷ್ಟನೆ ನಿಮ್ಮ ಕಡೆಯಿಂದ. ನಿನ್ನೆ ಮೊನ್ನೆಯಿಂದ ಫೋನ್ ಮಾಡಿದ್ರೆ ಯಾರೂ ಫೋನ್ ಇಲ್ಲ, ಮೀಟಿಂಗ್ ಮೀಟಿಂಗ್ ಮೀಟಿಂಗ್. ಏನು ಮೀಟಿಂಗ್ ರೀ ಅದು? ಎಂಥ ಮೀಟಿಂಗ್ ಅದು? ಈ ಬಡ ಎಂಪ್ಲಾಯೀಸ್ಗಳನ್ನು ಬೀದಿಗೆ ಹಾಕ್ಬಿಟ್ಟು ಮಾಡೋ ಮೀಟಿಂಗ್ ಅದು? ನೋಡಲ್ ಆಫೀಸರ್ಸ್ ನೇಮಕ ಮಾಡಿರಲಿಲ್ವಾ? 3 ಇಲಾಖೆಗಳ ಕಡೆಯಿಂದ ಜವಾಬ್ದಾರಿ ಕೊಟ್ಟಿರಲ್ವಾ ನಿಮಗೆ? ನೆಟ್ಗಳೊಬ್ಬರು ಒಂದು ಪರಿಶೀಲನೆ ಇಲ್ಲ, ಆ ಮಕ್ಕಳಿಗೊಂದು ಉಪಚರಿಸೋ ಗತಿ ಇಲ್ಲ, ಅಲ್ಲಿ ಡಬಲ್ ಡಬಲ್ ರೇಟ್ ಬೇರೆ. ಅಲ್ಲಿ ಇದರ ಹೆಸರು ದೊಡ್ಡ ಉಪಕಾರ ಮಾಡ್ತಾ ಇದ್ದೀವಿ ಅಂತೇಳಿ ಯಾರು ಹೇಳಿದ್ರು ನಿಮ್ಗೆ ಈ ಥರ ಬಿಡಿ ಅಂತೇಳಿ? ಬಿಡಲೇಬಾರ್ದಾಗಿತ್ತು. ನಿಮಗೇನಾದರೂ ಎಂಪ್ಲಾಯೀಸನ್ನು ಇಲ್ಲೇ ಅವ್ರನ್ನ ಉಳಿಸ್ಕೊಳ್ಬೇಕು ಅಂತ ಜಿದ್ದಕ್ಕೆ ಬಿದ್ದಿದ್ದೀರ ನೀವು, ಬಿಡಲೇಬಾರ್ದಾಗಿತ್ತು. ಬಿಟ್ಟು ಫ್ರೀಯಾಗಿ ಬಿಡಿ ಅವ್ರನ್ನ. ನಂದೀಶ್ ಇದರ ಪ್ರತಿನಿಧಿ. ನಂದೀಶ್, ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಕೆಎಸ್ಆರ್ಟಿಸಿ? ಕೆಎಸ್ಆರ್ಟಿಸಿ ಈ ಟೈಮಲ್ಲಿ ಧನದಾಹಿ ಆಗಬಾರ್ದಾಗಿತ್ತು. ಅಷ್ಟು ಕೋಟಿ ಲಾಸ್ ಆಗುತ್ತೆ, ಇಷ್ಟು ಕೋಟಿ ಲಾಸ್ ಆಗಿಬಿಡುತ್ತೆ, ಇತಿಹಾಸ ಮರೆಯಲ್ಲ ನಂದೀಶ್. ಇತಿಹಾಸ ಕೆಎಸ್ಆರ್ಟಿಸಿ ನಡೆದುಕೊಂಡಿರುವ ಈ ರೀತಿಯನ್ನು, ಕಷ್ಟಕಾಲದಲ್ಲಿ ಈ ಬಡ ಕೂಲಿ ಕಾರ್ಮಿಕರ ರಕ್ತ ಹೀರ್ತಲ್ಲ, ಇಡೀ ಕೊರೋನಾ ಇನ್ನೆಷ್ಟು ವರ್ಷ ಉರುಳಿದ್ರೂ ಕೂಡ 2020 ಕೊರೋನಾ ಕಾಲದಲ್ಲಿ ಕೆಎಸ್ಆರ್ಟಿಸಿ ಎಷ್ಟು ಕ್ರೂರವಾಗಿತ್ತು ಅಂತ ಹೇಳಿ ಯಾರು ಮರೆಯಲ್ಲ ನಂದೀಶ್. ಖಂಡಿತವಾಗ್ಲೂ ರಮಾಕಾಂತ್, ಏನಂತಂದ್ರೆ ಈ ಕೊರೋನಾ ಕಾಲದಲ್ಲಿ ಸಾಕಷ್ಟು ಒಂದು ರೀತಿಯ ಆರ್ಥಿಕ ಮತ್ತೆ ಸಾಕಷ್ಟು ಎಲ್ಲರೂ ಕೂಡ ಇಡೀ ಈ ಪ್ರಪಂಚ ಮತ್ತೆ ಇಡೀ ಪ್ರಪಂಚನೇ ಒಂದು ರೀತಿ ಸಂಕಷ್ಟದ ಸಮಯದಲ್ಲಿದೆ. ಅದರಲ್ಲೂ ಕೂಡ ಜನರು ಕೂಡ ಸಂಕಷ್ಟದಿಂದ ಹೊರಬರೋದಕ್ಕೆ ಸಾಕಷ್ಟು ಒಂದು ರೀತಿ ಒದ್ದಾಡ್ತಾ ಇದ್ದಾರೆ. ಕಳೆದ 40 ದಿನಗಳಿಂದ ಬೆಂಗಳೂರಿನಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂತಹ ವಲಸೆ ಕಾರ್ಮಿಕರು ಏನಿದ್ರು, ಕಟ್ಟಡ ಕೂಲಿ ಕಾರ್ಮಿಕರು, ಅವರಿಗೆ ಒಂದೊತ್ತು ಊಟ ಮಾಡೋಕ್ಕೂ ಕೂಡ ಪರದಾಡುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು. ಅವರ ಹತ್ರ ಒಂದೇ ಒಂದು ರೂಪಾಯಿ ದುಡ್ಡು ಕೂಡ ಇರಲಿಲ್ಲ.
ಸರ್ಕಾರ ಹೇಳಿತು ಇವರನ್ನ ಉಚಿತವಾಗಿ ಕಾರ್ಮಿಕರನ್ನ ಆಯಾ ಜಿಲ್ಲೆಗಳಿಗೆ ಕಳಿಸ್ಕೊಡ್ತೀವಿ ಅನ್ನುವಂತ ಮಾತನಾಡಿತ್ತು ಆದ್ರೆ 2 ದಿನ ಮಾತ್ರ ಅವರನ್ನ ಏನು ಕಾರ್ಮಿಕರನ್ನ ಉಚಿತವಾಗಿ ಜಿಲ್ಲೆಗಳಿಗೆ ಕಳಿಸ್ಕೊಡುವಂತ ಒಂದು ಕೆಲಸವನ್ನ ಮಾಡಿತ್ತು ಆದ್ರೆ ನಿನ್ನೆಯಿಂದ ಈಚೆಗೆ ಅವರಿಗೆ ಒಂದು ಡಬಲ್ ಅನ್ನ ಹಣವನ್ನ ಇಸ್ಕೊಂಡು ಅವರನ್ನ ಕಳಿಸ್ಕೊಡುವಂತ ಒಂದು ಕೆಲಸವನ್ನ ಮಾಡಿತ್ತು ಆದ್ರೆ ಹಣ ಇದ್ದವರು ಹೋಗ್ತಾರೆ ಹಣ ಇಲ್ಲದವರು ಏನು ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನ ಇಟ್ಕೊಂಡು ಸುವರ್ಣ ನ್ಯೂಸ್ ನಿನ್ನೆಯಿಂದ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ನಿನ್ನೆ ಸಂಜೆ ಕೂಡ ಸಾಕಷ್ಟು ಸುದ್ದಿಯನ್ನ ಪ್ರಸಾರ ಮಾಡಿದ್ರು ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅದನ್ನ ಸರಣಿಯಾಗಿ ಸುದ್ದಿಗಳನ್ನ ಪ್ರಸಾರ ಮಾಡಿದ ಮೇಲೆ ಸರ್ಕಾರ ಕೊನೆಗೆ ಎಚ್ಚೆತ್ತುಕೊಂಡಿಲ್ಲ ಒಳಗಿನ ಚಿಂತನೆ ನಂದೀಶ್ ಒಳಗಿನ ಚಿಂತನೆ ಏನು ಗೊತ್ತಾ ಇದು ಒಳಗಡೆ ಇವರೆಲ್ಲ ಥಿಂಕ್ ಮಾಡಿರೋದು ಇಷ್ಟೇನೆ ಎಲ್ಲರನ್ನು ಫ್ರೀಯಾಗಿ ಬಿಟ್ಟುಬಿಟ್ರೆ ಇದ್ದಬದ್ದ ಕಾರ್ಮಿಕರೆಲ್ಲ ಹೊರಟು ಹೋಗ್ಬಿಡ್ತಾರೆ ಊರುಗಳಿಗೆ ಇಲ್ಲಿ ಕೆಲಸ ಮಾಡಕ್ಕೆ ಯಾರು ಇರಲ್ಲ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಉಳಿಸಿಕೊಳ್ಳುವ ಸಲುವಾಗಿ 2 ಪಟ್ಟು 3 ಪಟ್ಟು ದರ ನಿಗದಿಪಡಿಸಿ ರಕ್ತ ಹೀರೋ ಜಿಗಣಿಗಳ ಕೆಲಸ ಅಲ್ವಾ ಇದೆಲ್ಲ ಹೌದು ರಮಕಾಂತ್ ಏನಂತಂದ್ರೆ ಈಗ ಗುಲ್ಬರ್ಗಾ ರಾಯಚೂರು ಯಾದಗಿರಿ ಬಳ್ಳಾರಿ ಸೇರಿದಂತೆ ಉತ್ತರ ಕರ್ನಾಟಕದ ಬಹುತೇಕ ಕಡೆಯವರು ಕೂಲಿ ಕಾರ್ಮಿಕರು ಮತ್ತೆ ಅಲ್ಲಿಂದ ಬಂದಿರತಕ್ಕಂತ ಕಟ್ಟಡ ಕಾರ್ಮಿಕರು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ ಈಗಾಗಲೇ ಮಾಹಿತಿ ಪ್ರಕಾರ ಸುಮಾರು 15,000 ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಬೆಂಗಳೂರಿನಿಂದ ಈಗಾಗಲೇ ಅವರವರ ಜಿಲ್ಲೆಗಳಿಗೆ ಹೋಗಿದ್ದಾರೆ ಇನ್ನು ಸಾಕಷ್ಟು ಸುಮಾರು 30,000-40,000 ಕೂಲಿ ಕಾರ್ಮಿಕರು ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ ಆದ್ರೆ ನಿನ್ನೆಯಿಂದ ಈಚೆಗೆ ಒಂದು ಡಬಲ್ ದುಪ್ಪಟ್ಟು ದರವನ್ನ ನಿಗದಿ ಮಾಡಿ ಒಂದು ಬಸ್ ನಲ್ಲಿ 30 ಜನಕ್ಕೆ ಇಲ್ಲಿಂದ ಬೆಂಗಳೂರು ಟು ಗುಲ್ಬರ್ಗಾ ಹೋಗ್ಬೇಕು ಅಂತಂದ್ರೆ ಸುಮಾರು 40,000-50,000 ಹಣವನ್ನ ಕಟ್ಟಿ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇದು ಬಹುತೇಕ ಜನರು ಕೂಲಿ ಕಾರ್ಮಿಕರು ಅವರ ಹತ್ರ ದುಡ್ಡು ಇಲ್ಲದೆ ಅಲ್ಲೇ ಬಸ್ ಸ್ಟ್ಯಾಂಡ್ ಗಳಲ್ಲೇ ಮಲಗುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹೀಗಾಗಿ ಸಾರಿಗೆ ಇಲಾಖೆ ಮತ್ತೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈಗ ಏನು ಒಂದು ಕಡೆ ಮಾತ್ರ ನೀವು ಹಣವನ್ನ ಕೊಡಿ ಅನ್ನುವಂತ ಸುತ್ತೋಲೆಯನ್ನ ಹೊಡೆದಿದೆ ಏನಂದ್ರೆ ಈ ಹಿಂದೆ ಏನಿತ್ತು ಬಸ್ಸಿನ ದರ ಏನಿತ್ತು 500 ರೂಪಾಯಿ ಅಷ್ಟೇ ಕೊಟ್ಟು ಹೋಗ್ಬೇಕು ಅನ್ನುವಂತ ಒಂದು ಆದೇಶವನ್ನ ಕೊಟ್ಟಿದೆ ಹೀಗಾಗಿ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಸಿಕ್ಕಿದೆ ಅದರಲ್ಲೂ ಕೂಡ ಈಗ ವಲಸೆ ಕಾರ್ಮಿಕರು ಮತ್ತೆ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಇದೊಂದು ಅವಕಾಶ ಕೊಟ್ಟಿತ್ತು ಆದ್ರೆ ಐಟಿ ಕಂಪನಿಗಳಲ್ಲಿ ಮತ್ತೆ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂತ ಜನರು ಕೂಡ ಈಗ ಬೆಂಗಳೂರಿಂದ ಅವರವರ ಜಿಲ್ಲೆಗಳಿಗೆ ಹೋಗುವಂತ ಒಂದು ಕೆಲಸ ಆಗ್ತಾ ಇದೆ ಇದನ್ನ ತಡೆಯುವಂತ ಕೆಲಸ ಆಗ್ಬೇಕು ಯಾಕೆಂತಂದ್ರೆ ಅವ್ರಿಗೆ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳಿದೆ ಉಳ್ಕೊಳ್ಳೋದಕ್ಕೆ ಮನೆ ಇದೆ ಇರೋದಕ್ಕೆ ಜಾಗ ಇದ್ರು ಕೂಡ ಅಂತ ಜನಗಳು ಕೂಡ ಬೆಂಗಳೂರು ಬಿಟ್ಟು ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದಾರೆ ಹೀಗಾಗಿ ಅವರು ಹೋಗ್ತಾ ಇರೋದ್ರಿಂದ ವಲಸೆ ಕಾರ್ಮಿಕರು ಮತ್ತೆ ಕೂಲಿ ಕಾರ್ಮಿಕರಿಗೆ ಸಮಸ್ಯೆ ನಂದೀಶ್ ಹೋಗಿ ಅಂತ ಹೇಳಿದವರೇ ಇವರು ನಂದೀಶ್ ಹೋಗಿ ಅಂತ ಹೇಳಿದವರೇ ಇವರು ಇವರಿಗೆ ಇಲ್ಲಿ ವ್ಯವಸ್ಥೆ ಇದೆಯೋ ವ್ಯವಸ್ಥೆ ಇಲ್ಲವೋ ಅವ್ರ ಊರಲ್ಲಿ ವ್ಯವಸ್ಥೆ ಸಿಗುತ್ತೋ ಬೇರೆ ವಿಚಾರ ಹೋಗಿ ಅಂತ ಹೇಳಿದ ಮೇಲೆ ಕಳಿಸ್ಕೊಡೋ ರೀತಿ ಇದೆಯಾ ನನ್ನ ಕ್ವಶನ್ ಸಿಂಪಲ್ ಇದು ಹೋಗಿ ಅಂತ ಹೇಳಿದವರು ಇವರೇ ಫ್ರೀಯಾಗಿ ಹೊರಡಿ ಅಂತ ಹೇಳಿದವರು ಇವರೇ ಆಮೇಲೆ ಹೇಳ್ತಾರೆ ಒಂದು ಬಸ್ಗೆ 30 ಜನ ಇರಬೇಕು 1,200 ಕೊಡಿ ರಾಯಚೂರಿಗೆ 700 ಇದ್ದ ಟಿಕೆಟನ್ನು 1,493 ರೂಪಾಯಿಗೆ ಮಾರ್ಕೊಳ್ಳಿ ಇದು ಯಾಕೆ ಸಲಹೆ ಯಾರು ಕೊಡ್ತಾ ಇದ್ದಾರೆ ರೀತಿ ಸಲಹೆಗಳನ್ನು ನಿನ್ನೆ ಇಡೀ ದಿನ ನೀವು ಟ್ರೈ ಮಾಡಿದಿರಿ ನಂದೀಶ್ ಯಾರ್ದಾರ ಫೋನಿಗೆ ಸಿಗ್ತಾರಾ ಅಂತ ಹೇಳಿ ಸಚಿವರು ಗತಿ ಇಲ್ಲ ಅಧಿಕಾರಿಗಳು ಗತಿ ಇಲ್ಲ ಕೇಳಿದ್ರೆ ಮೀಟಿಂಗು ಆಮೇಲೆ ಬೆಳಿಗ್ಗೆ ಒಂಥರ ಮಧ್ಯಾಹ್ನ ಒಂಥರ ಸಾಯಂಕಾಲ ಒಂಥರ ಹೀಗ ನಿರ್ಧಾರಗಳು ಸರ್ಕಾರದ್ದು ರಮಕಾಂತ್ ಏನಂತಂದ್ರೆ ಈ ಬೆಂಗಳೂರಿನಿಂದ ಬೇರೆ ಕಡೆ ಹೋಗೋದಕ್ಕೆ ವ್ಯವಸ್ಥಿತ ರೂಪದಲ್ಲಿ ಅಧಿಕಾರಿಗಳು ಮಾಡ್ಕೊಳ್ಬೇಕಾಗಿತ್ತು ಆ ಒಂದು ಸ್ಥಳದಲ್ಲಿ ಅಂದ್ರೆ ಸಾಮಾಜಿಕ ಅಂತರನು ಇಲ್ಲ ಯಾಕಂದ್ರೆ ಸಾವಿರೋಪದಿಯಲ್ಲಿ ಜನರು ತಮ್ಮ ತಮ್ಮ ಊರುಗಳಿಗೆ ಹೋಗ್ಬಿಟ್ರೆ ಸಾಕು ಅನ್ನುವಂತ ಒಂದು ಧಾವಂತದಲ್ಲಿ ಮಧ್ಯರಾತ್ರಿ 2 ಗಂಟೆಗೆ ಬಿಟ್ಟು ಕಾಲ್ನಡಿಗೆಯಲ್ಲಿ ಮೇಸ್ತಿಕೆಗೆ ಬಂದಿರತಕ್ಕಂತ ಸಾವಿರಾರು ಜನರು ಕೂಲಿ ಕಾರ್ಮಿಕರಿದ್ದಾರೆ ಅವರನ್ನ ಸರಿಯಾದ ರೀತಿಯಲ್ಲಿ ಮತ್ತೆ ಸರಿಯಾದ ವ್ಯವಸ್ಥೆಯಲ್ಲಿ ಕಳಿಸ್ಕೊಡುವಂತ ಒಂದು ವ್ಯವಸ್ಥೆ ಆಗಲಿಲ್ಲ ಫಸ್ಟ್ ಆಫ್ ಆಲ್ ಅದು ಅಧಿಕಾರಿಗಳು ಅದನ್ನ ಮಾಡ್ಕೊಳ್ಬೇಕಾಗಿತ್ತು ಒಂದು ಲಿಸ್ಟ್ ಮಾಡ್ಕೊಳ್ಬೇಕಾಗಿತ್ತು ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಎಷ್ಟು ಜನ ಬೆಂಗಳೂರು ನಗರದಲ್ಲಿ ಕೂಲಿ ಕಾರ್ಮಿಕರಿದ್ದಾರೆ ಎಷ್ಟು ಜನ ಹೊರಗಡೆ ಹೋಗ್ತಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಸರ್ಕಾರಕ್ಕೆ ಕೊಡ್ಬೇಕಾಗಿತ್ತು ಅದು ಕೂಡ ಕೊಟ್ಟಿಲ್ಲ ಹೀಗಾಗಿ ಎಲ್ಲೋ ಒಂದ್ ಕಡೆ ಗೋಜಲಾಗಿದೆ ಜೊತೆಗೆ ಈ ಬಸ್ಸಿನ ದರದಲ್ಲೂ ಕೂಡ ಹೆಚ್ಚು ದುಪ್ಪಟ್ಟು ಹಣವನ್ನ ಅವರಿಂದ ವಸೂಲಿ ಮಾಡ್ತಾ ಇರತಕ್ಕಂಥದ್ದು ಈ ಹಣ ಬಸ್ ಸ್ಟ್ಯಾಂಡ್ ಕೊಟ್ಟೋದ್ರೆ ಮುಂದೇನು ಅವರು ನಾವು ಹೋಗ್ತಾ ಇರತಕ್ಕಂತ ಊರಲ್ಲಿ ಮತ್ತೆ ತಿನ್ನೋದಕ್ಕೂ ಕೂಡ ಊಟ ಇಲ್ಲ ಅನ್ನುವಂತ ಸಾಕಷ್ಟು ಕೂಲಿ ಕಾರ್ಮಿಕರು ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ರು ಹೀಗಾಗಿ ಸುವರ್ಣ ನ್ಯೂಸ್ ನಿರಂತರವಾಗಿ ಸುದ್ದಿ ಮಾಡಿದ್ದಕ್ಕೆ ಪ್ರಸಾರ ಮಾಡಿದ್ದಕ್ಕೆ ಸರ್ಕಾರ ಕೂಡ ಈಗ ಎಚ್ಚೆತ್ತುಕೊಂಡು ಏನು ದುಪ್ಪಟ್ಟು ದರವನ್ನ ವಿಧಿಸಿತ್ತು ಅದನ್ನ ವಾಪಸ್ ತೆಗೆದುಕೊಂಡಿದೆ ರಮಕಾಂತ್ ಈಗ ಥ್ಯಾಂಕ್ ಯು ನಂದೀಶ್.